ಹಾಯ್ ಎವ್ರಿವನ್, ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಈಗ ಪಿ ಯು ಸಿ ಸಪ್ಲಿಮೆಂಟ್ರಿ ಪೂರಕ ಪರೀಕ್ಷೆ ಬಗ್ಗೆ ಮಾಹಿತಿ ಕೊಡ್ತಿದ್ದೇನೆ. ಇದು ಬೋರ್ಡಿಂದ ಒಂದು ಅಫಿಷಿಯಲ್ ಮಾಹಿತಿ ಬಂದಿದೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಚಾನಲ್ನ ನೀವು ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಆಗಿರೋದ್ರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ಲೈಕ್ ನಂಬ್ಬೋದು. ಬನ್ನಿ ವೀಡಿಯೋ ಶುರು ಮಾಡೋಣ. ಇಲ್ಲಿ ನೋಡೋದಾದರೆ ನಿಮಗೆ ಜುಲೈನಲ್ಲಿ ಪಿ ಯು ಸಿ ಪೂರಕ ಪರೀಕ್ಷೆ ಇರ್ತದೆ. ನಿಮ್ಮದು ಪಿ ಯು ಸಿ ಸಪ್ಲಿಮೆಂಟ್ರಿ ಎಕ್ಸಾಮ್ ಯಾವಾಗ ವಿದ್ಯಾರ್ಥಿಗಳು ಪಿ ಯು ಸಿಲಿ ಉತ್ತೀರ್ಣ ಅನುತ್ತೀರ್ಣರಾದರು ಅಥವಾ ಫೇಲ್ ಆದರೂ ಆ ವಿದ್ಯಾರ್ಥಿಗಳು ಸಪ್ಲಿಮೆಂಟ್ರಿ ಎಕ್ಸಾಮ್ನ ಬರೆಯಬೋದಾಗುತ್ತದೆ. ಅವರಿಗೆ ಜುಲೈನಲ್ಲಿರುತ್ತೆ. ನೀವು ಅದನ್ನು ಸಪ್ಲಿಮೆಂಟ್ರಿ ಎಕ್ಸಾಮ್ಗೆ ಫೀಸನ್ನು ಕೂಡ ಕಟ್ಟಬೇಕಾಗುತ್ತೆ. ಫೀಸ್ ಕಟ್ಟೋಕ್ಕೆ ಜೂನ್ 24 ಕೊನೆ ದಿನಕ್ಕಾಗುತ್ತೆ. ಜೂನ್ 24ರ ಒಳಗೆ ನೀವು ಇನ್ ಕೇಸ್ ನಿಮ್ಮದು ಎಷ್ಟು ಸಬ್ಜೆಕ್ಟ್ ಇದ್ದಾವೆ ಆ ಸಬ್ಜೆಕ್ಟ್ಗೆ ಇಷ್ಟು ಫೀಸ್ಗಳು ಅಂತ ಇರ್ತವೆ, ಆ ಫೀಸನ್ನು ನಿಮ್ಮ ಕಾಲೇಜಿಗೆ ಹೋಗಿ ಕಟ್ಟಬೇಕಾಗುತ್ತೆ. ಇದು ಬೋರ್ಡ್ ಆದೇಶ. ಮತ್ತು ಇನ್ ಕೇಸ್ ರಿಪೀಟರ್ಸ್ ಆಗಿರೋದು ಅಥವಾ ಇನ್ನೂ ಯಾರೆಲ್ಲ ವಿದ್ಯಾರ್ಥಿಗಳು ಬರೀಬೇಕಾಗಿರುತ್ತೆ ಎಲ್ಲ ಕೂಡ ಅಪ್ಲೈ ಮಾಡ್ಬೋದು. ಇದು ಕೊನೆ ದಿನಾಂಕ ಜೂನ್ 24 ಕೊನೆ ದಿನಾಂಕ, ವಿತೌಟ್ ದಂಡ, ದಂಡವಿಲ್ಲದೆ ಜೂನ್ 24 ಕೊನೆ ದಿನಾಂಕ, ಇನ್ಕ್ಲೂಡಿಂಗ್ ದಂಡ, ದಂಡನೂ ಸೇರಿಸಿ ಜೂನ್ 4 ಕೊನೆ ದಿನಾಂಕ ಆಗುತ್ತೆ. ಜೂನ್ 24ವರೆಗೂ ವಿತೌಟ್ ದಂಡ, ಇನ್ಕ್ಲೂಡಿಂಗ್ ದಂಡ ಜುಲೈ 4 ಲಾಸ್ಟ್ ಡೇಟ್ ಆಗಿರ್ತದೆ. ಅದರಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ ಈ ವರ್ಷದಲ್ಲಿ ಎಷ್ಟು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ, ಎಷ್ಟು ಫೇಲ್ ಆಗಿದ್ದಾರೆ, ಕಲಾ ವಿಭಾಗ, ವಾಣಿಜ್ಯ ವಿಭಾಗ, ಎಲ್ಲ ವಿಭಾಗದ ಪರೀಕ್ಷೆಗಳು, ಅದ್ರ ಬಗ್ಗೆ ಎಲ್ಲ ಶಿಕ್ಷಣ ಸಚಿವರು ಸ್ಪಷ್ಟತೆಯನ್ನು ನೀಡಿದ್ದಾರೆ. ಇವೆಲ್ಲ ನಿಮಗೆ ಆಲ್ರೆಡಿ ಗೊತ್ತಾಯಿತು ಅಂದ್ಕೊಡ್ತೀನಿ. ಮೇಯ್ನ್ ಬಂದುಬಿಟ್ಟು ನಿಮಗೆ ಜುಲೈ ತಿಂಗಳಲ್ಲಿ ನಿಮ್ಮದು ಪಿ ಯು ಸಿ ಪೂರಕ ಪರೀಕ್ಷೆ ಇರ್ತದೆ. ಟೈಮ್ ಟೇಬಲನ್ನು ಲೇಟರ್ ಆಗಿ ಅನೌನ್ಸ್ಮೆಂಟ್ ಮಾಡ್ತಾರೆ. ವಿದ್ಯಾರ್ಥಿಗಳು ಬೇಗ ಫೀಸನ್ನು ಕಟ್ಟಬೇಕಾಗುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.